ದನದ ಕೊಟ್ಟಿಗೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಎರಡು ಸೀಮೆ ಹಸು ಒಂದು ಕರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ತಡರಾತ್ರಿ ಗುಬ್ಬಿ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದಿದೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಹುದಲೂರು ಗ್ರಾಮದ ಚಂದ್ರಯ್ಯ ಎಂಬುವವರಿಗೆ ಸೇರಿದ ಕೊಟ್ಟಿಗೆ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡಿದ್ದು ಈ ಮಾಹಿತಿ ತಿಳಿಯದೇ ಇದ್ದ ಚಂದ್ರಯ್ಯ ಕುಟುಂಬ ಊಟ ಮುಗಿಸಿ ಹೊರಗೆ ಬರುವ ವೇಳೆಯಲ್ಲಿ ಕೊಟ್ಟಿಗೆ ಮನೆಯು ಬೆಂಕಿಯನ್ನು ಆವರಿಸಿ ಅದರಲ್ಲಿದ್ದ ಎರಡು ಹಸು ಒಂದು ಕರು ಮೂರು ನಾಯಿಗಳು ಹಾಗೂ 1500 ಕೊಬ್ಬರಿಯು ಬೆಂಕಿಗೆ ಆಹುತಿಯಾಗಿದೆ. ಕುಟುಂಬದ ಆಶ್ರಯಕ್ಕೆ ಇದ್ದ ಹಸುಗಳು ಅಗ್ನಿಯ ಪಾಲಾಗಿದ್ದು ಈ ಬಗ್ಗೆ ತಾಲೂಕು ಆಡಳಿತವು ಈ ರೈತನ ಆಶ್ರಯಕ್ಕೆ ಏನಾದರೂ ಪರಿಹಾರವನ್ನ ಕೊಡಿಸುವ ಕೆಲಸವನ್ನ ಮಾಡಬೇಕಿದೆ. ಈ ಘಟನಾ ಮಾಹಿತಿಯನ್ನು ತಿಳಿದ ತಹಶೀಲ್ದಾರ್ ಬಿ ಆರತಿ ಸ್ಥಳಕ್ಕೆ ರಾತ್ರಿಯೇ ಧಾವಿಸಿ ಪರಿಶೀಲನೆ ನಡೆಸಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬೆಂಕಿಗೆ ಆಹುತಿಯಾಗಿರುವ ಬಗ್ಗೆ ಕುಟುಂಬದ ಸದಸ್ಯರಿಂದ ಮಾಹಿತಿ ತೆಗೆದುಕೊಂಡು ಘಟನೆ ಹಾಗೂ ಆಗಿರುವ ನಷ್ಟದ ವರದಿಯನ್ನು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಕಳುಹಿಸಿಕೊಡಲಿದ್ದೇನೆ ಎಂದರು. ಸರ್ಕಾರ ಹಾಗೂ ಇಲಾಖೆಯ ಹಂತದಲ್ಲಿ ಸಿಗುವ ಪರಿಹಾರವನ್ನು ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವ ಬಗ್ಗೆ ಭರವಸೆಯನ್ನು ನೀಡಿದರು. ಚಂದ್ರಯ್ಯ, ಈ ಥರ ಗುಡ್ಲಿಗೆ ಬೆಂಕಿ ಇದ್ಬಿಟ್ಟು ಮೂರು ಹಸುಗಳು ಒಂದು ಸಾರ ಕೊಪ್ಪಳಿ ಎಲ್ಲ ನಾಶ ಆಗಿ ಸುಟ್ಟೋಗ್ಬಿಟ್ಟಿದೆ. ಹತ್ತಿರ ಬೆಳಗ್ಗೆ ಒಂದು 2 ಲಕ್ಷ ರೂಪಾಯಿ ನಷ್ಟ ಆಯಿತು. ನಮಗೇನಾದರೂ ಮಾಡಿ ಪರಿಹಾರ ಮಾಡಿಕೊಡಿ. ನಾವು ಇದರಿಂದಲೇ ಜೀವನ ಮಾಡ್ತಾಯಿದ್ದೀವಿ. ನಮಗೆ ಇನ್ಯಾವುದೂ ಆಧಾರ ಇಲ್ಲ. ನಮಗೇನಿದ್ರು ದಯವಿಟ್ಟು ಏನೋ ಒಂದು ಸಹಾಯ ಮಾಡಿಕೊಡಿ ಅಂತ ಕೇಳ್ತಾಯಿದ್ವಿ. ಯಾವ ಥರ ಆಯ್ತಿದ್ದು? ಯಾವ ಥರ ಆಯಿತು ಅಂತಂದರೆ ನಾವು ಹಾಳಾಗೋಕೆ ಹೋಗಿದ್ದೆ. ಬರೋದ್ರೊಳಗಾಗಿ ಈ ಥರ ಅನಾಹುತ ಆಗೋಗ್ಬಿಟ್ಟೈತೆ. ಗೊತ್ತಿಲ್ಲ ನಮಗೆ. ಮನೆಗೆ ಹೆಂಗಸು ಒಬ್ಬರೇ ಇದ್ದಿತ್ತು. ಅವರು ಈಚೆ ಕಡೆಗೆ ಬಂದಿಲ್ಲ. ಹೆಂಗಸು ಏನೂ ಮಾಡೋಕ್ಕಾಗಿಲ್ಲ. ಅವಾಗ ಬಂದು ನೋಡೋಬತ್ತಿ ಎಲ್ಲ ಪೂರ್ತಿ ಸುಟ್ಟು ಎಲ್ಲ ಇದಾಗೋಗಿತ್ತು. ಚಂದ್ರಯ್ಯ ಮಾತನಾಡಿ, ಡೈರಿಗೆ ಹಾಲು ಹಾಕಿ ಬರಲು ಹೋಗಿ ಬರುವ ವೇಳೆಯಲ್ಲಿ ಕೊಟ್ಟಿಗೆ ಮನೆಗೆ ಬೆಂಕಿಯು ಹತ್ತಿ ಉರಿದಿದ್ದು ಅದರಲ್ಲಿದ್ದ ಎರಡು ಹಸು ಒಂದು ಕರು ಹಾಗೂ 1500 ಕೊಬ್ಬರಿಯು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಅವುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಅಳಲು ತೋಡಿಕೊಂಡ ಅವರು, ನಮ್ಮ ಜೀವನಕ್ಕೆ ಆಶ್ರಯವಾಗಿದ್ದ ಹಸು ಕರು ಸುಟ್ಟು ಕರಕಲಾಗಿದ್ದು ಸರ್ಕಾರವು ನಮ್ಮ ಕುಟುಂಬಕ್ಕೆ ಆಗಿರುವ ನಷ್ಟವನ್ನು ಭರಿಸುವಂತೆ ಮನವಿ ಮಾಡಿದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.